ಯಾಕೋ ನನ್ನ ಮೀನು ರಾಶಿ ಅಪ್ಪ ಕಾದು ಕಾದ ಸಾಕು ಬೆಳಗ್ಗೆಯಿಂದ ಕೂತಿರ್ತಾರೆ ಯಾವಾಗ ಬರುತ್ತೆ ರಾಶಿ ಯಾವಾಗ ಬರುತ್ತೆ ಮೇಷರಾಶಿಯಿಂದ ಕಾಯ್ಕೊಂಡಿರ್ತಾರೆ ಸೊ ಹಾಗಾಗಿ ಈ ವರ್ಷ ನೋಡೋಣ ಮೀನು ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡಿ ಮೀನ್ ಮೀನ್ರಾಶಿಯವರಿಗೆ ಈ ವರ್ಷ ಆರಂಭದಲ್ಲಿ ತುಂಬ ಅನುಕೂಲವಾಗುವಂಥದ್ದು ಇರುತ್ತೆ ಏನೇ ವರ್ಷ ಅಂತೇಳಿ ಏನೋ ಪ್ರಾರಂಭ ಮಾಡುವಂಥವ್ರು ಮಾಡಬಹುದು ಅನೇಕ ಸಮಸ್ಯೆಗಳು ಬಗೆಹರಿಸಿಕೊಳ್ಳುವಂಥದ್ದು ಈ ವರ್ಷ ಇರುತ್ತೆ ಜನವರಿ ಹದಿನೇಳನೇ ತಾರೀಕಿಂದ ಶನಿ ಬದಲಾವಣೆ ಹನ್ನೆರಡನೇ ಮನೆ ಪ್ರವೇಶ ಮಾಡ್ತಾನೆ ಆರೋಗ್ಯದ ಬಗ್ಗೆ ಹೆಚ್ಚು ಒಲವನ್ನು ಕೊಡಬೇಕು ಅದರಲ್ಲಿ ಆರೋಗ್ಯ ಕಾಲು ನೋವು ಕಣ್ಣಿನ ಸಂಬಂಧಪಟ್ಟಂಥದ್ದು ನಿದ್ರ ನಿದ್ರೆ ಜಾಸ್ತಿ ಬರುವಂಥದ್ದು ಆಯಾಸ ಜಾಸ್ತಿ ಆಗೋದು ಇಂತಹದ್ದು ಜಾಸ್ತಿ ಇರುತ್ತೆ ಮತ್ತು ವ್ಯಯಸ್ಥಾನದಲ್ಲಿ ಶನಿ ಇದ್ದರೆ ವ್ಯಯ ಅಂದರೆ ಖರ್ಚುಗಳು ಜಾಸ್ತಿ ಆಗುತ್ತೆ ಹಣದ ಖರ್ಚುಗಳು ಜಾಸ್ತಿ ಆಗಬಹುದು ಸ್ವಲ್ಪ ಹಣದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ಇದೆ ಅಂತಲೇ ಹೇಳಬಹುದು ಮತ್ತು ಏಪ್ರಿಲ್ ಇಪ್ಪತ್ತೆರಡರ ನಂತರ ಗುರು ಬದಲಾವಣೆಯಿಂದ ರಾಹು ಮತ್ತು ಜೊತೆಯಲ್ಲಿ ಸೇರೋದರಿಂದ ಸಂಯೋಗದಿಂದ ಕುಟುಂಬದಲ್ಲಿ ಕಲಹಗಳು ಉಂಟಾಗುವಂಥದ್ದಿರುತ್ತೆ ರಾಹು ಅಕ್ಟೋಬರ್ ಮೂವತ್ತರ ನಂತರ ರಾಶಿಯಲ್ಲಿ ಪ್ರವೇಶ ಮಾಡೋದರಿಂದ ಪ್ರಗತಿ ಕೌಟುಂಬಿಕ ಸಮಸ್ಯೆಗಳು ಅಂತ್ಯಗೊಳ್ಳುವಂಥದ್ದು ಇರುತ್ತೆ ಯಾಕೆಂದರೆ ವರ್ಷದಲ್ಲಿ ಪ್ರಾರಂಭದಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಅನ್ಯೋನ್ಯತೆ ಇರೋದಿಲ್ಲ ಆನಂತರ ಅವರಿಗೆ ಅಕ್ಟೋಬರ್ ನಂತರ ಅದನ್ನೆಲ್ಲ ಸರ್ ಅದು ಮಕ್ಕಳ ನಡುವೆ ಆಗಬಹುದು ಅಕ್ಕ ತಂಗಿರೋ ಅಥವಾ ಅಣ್ಣ ತಮ್ಮಂದಿರ ವಿಚಾರ ಆಗಬಹುದು ಗಂಡ ಹೆಂಡತಿ ನಡುವೆ ಆಗಬಹುದು ಇಂತ ಸಮಸ್ಯೆಗಳು ಚಿಕ್ಕಪುಟ್ಟು ಮನಸ್ತಾಪಗಳು ಬರಬಹುದು ಅದನ್ನ ನಂತರ ವರ್ಷದ ಕೊನೆಯ ಹಂತದಲ್ಲಿ ಸರ್ವ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಬಹಳ ಮೀನರಾಶಿಯವರು ಬುದ್ಧಿವಂತರು ಸೊ ಹೆಚ್ಚಿನ ಮಟ್ಟಿಗೆ ಗುರು ಸ್ಥಾನದಲ್ಲಿರ್ತಾರೆ ಧನುರ್ ರಾಶಿ ಮತ್ತೆ ಮೀನು ರಾಶಿಯವರು ಟೀಚಿಂಗ್ ಲೈನ್ ಜಾಸ್ತಿ ಒಲವನ್ನ ಆಯ್ಕೆಯನ್ನು ಮಾಡಿಕೊಳ್ಳುವಂತದ್ದಿರುತ್ತೆ ಮೀನು ರಾಶಿಯವರು ಯಾವುದೇ ರೀತಿಯಾದಂತಹ ವರ್ಷ ಫಲ ಅಂತ ನಾವು ನೋಡಕ್ಕೋದ್ರೆ ಶನಿ ಕಾಟ ಪ್ರಾರಂಭ ಆಗುತ್ತೆ ಸ್ವಲ್ಪ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗ್ಲಿ ಅಥವಾ ಈ ರಾಜಕೀಯ ಕ್ಷೇತ್ರದಲ್ಲಿ ಆಗ್ಬಹುದು ಜಾಸ್ತಿ ಇಂಟ್ರೆಸ್ಟ್ ತಗೊಂಡು ಹೋಗ್ತಾರೆ ಸ್ವಲ್ಪ ಏರುಪೇರುಗಳು ಜಾಸ್ತಿ ಆಗುವಂಥದ್ದು ಸ್ವಲ್ಪ ಎಚ್ಚರಿಕೆ ಬಹಳ ಅಗತ್ಯ ಇದೆ ಇವರು ಬಹಳಷ್ಟು ಈ ಗುರು ಮತ್ತೆ ಶನಿ ಪ್ರಭಾವ ಇರೋದ್ರಿಂದ ಆದಷ್ಟು ಗುರು ಆರಾಧನೆ ಮತ್ತೆ ಹನುಮಂತನ ಆರಾಧನೆ ಮಾಡ್ಕೊಳ್ಳುವಂಥದ್ದು ಕಡಲೆಕಾಳು ಮತ್ತು ಕಪ್ಪು ಹೇಳು ಜನ್ಮ ನಕ್ಷತ್ರ ದಿವಸ ರೇವತಿ ನಕ್ಷತ್ರ ಆಗ್ಬೋದು ಪೂರ್ವಭಾದ್ರ ನಕ್ಷತ್ರ ಆಗ್ಬೋದು ಉತ್ತರ ಭಾದ್ರಾ ನಕ್ಷತ್ರ ಆಗುತ್ತೆ ಸೊ ಇವರೆಲ್ಲ ಸ್ವಲ್ಪ ಆದಷ್ಟು ಸಹ ಏನು ಮಾಡ್ತೀರ ಅಂದರೆ ಉದ್ದಿನ ಕಾಳು ಮತ್ತು ಅದ್ರ ಜೊತೆಗೆ ಕಡಲೆಕಾಳು ದಾನ ಕೊಡುವಂಥದ್ದು ಅಥವಾ ಈ ಶನಿ ಸಾಡೆ ಸಾತ್ಗೆ ಬಂದಿರೋದ್ರಿಂದ ಜನ್ಮಶನಿ ಅಷ್ಟಮದಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಕಪ್ಪು ಹೇಳು ಕಡಲೆಕಾಳು ದಾನ ಕೊಡುವಂಥದ್ದು ಇಟ್ಕೊಳ್ಳಿ ಶುಭ ಫಲ ಲಭ್ಯ ಆಗುತ್ತೆ ಜನ್ಮ ನಕ್ಷತ್ರದಲ್ಲಿ ಮಾಡುವಂಥ ಪರಿಹಾರ ನಮಗೆ ಉತ್ತಮವಾದಂಥ ಅನುಕೂಲ ಲಭ್ಯ ಆಗಲಿಕ್ಕೆ ಸಾಧ್ಯ ಇರುತ್ತೆ ಓಕೆ ದ್ವಾದಶ ರಾಶಿಗಳ ಎರಡು ಸಾವಿರದ ಇಪ್ಪತ್ತ್ಮೂರರ ಭವಿಷ್ಯವನ್ನು ತಾವು ತಿಳಿಸ್ಕೊಟ್ರಿ ಮಹರ್ಷಿ ಗುರುಗಳೇ ತಮಗೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರು ತುಂಬ ಚೆನ್ನಾಗಿರಲಿ ತಮ್ಮ ಬಾಳು ಬಂಗಾರವಾಗಲಿ ಅಂತ ನಾವು ಕೂಡ ಹಾರೈಸ್ತೀವಿ ಧನ್ಯವಾದಗಳು ಹರೇ ಶ್ರೀನಿವಾಸ ನೋಡಿದ್ರಲ್ಲ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ಮೂರು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಭಗವಂತ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಹಾರೈಸ್ತಾ ಈ ದಿನದ ಎರಡು ಸಾವಿರದ ಇಪ್ಪತ್ತ್ಮೂರು ಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಬಿ ಟಿ ವಿ ಇದು ಭರವಸೆಯ ಬೆಳಕು